ಡಿಜಿಟಲ್ ಅಂಗನವಾಡಿ ಲೋಕಾರ್ಪಣೆಗೆ ಕೂಡಿ ಬರದ ಕಾಲ. ಹುಬ್ಬಳ್ಳಿಯ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿಯಲ್ಲಿ ಡಿಜಿಟಲ್ ಅಂಗನವಾಡಿಯನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಇದರ ಲೋಕಾರ್ಪಣೆಗೆ ಇನ್ನೂ ಕಾಲ ಕೂಡಿ ಬಂದಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಯಡಿ ಅಂಗನವಾಡಿ ಕೇಂದ್ರವನ್ನು ನಿರ್ಮಾಣ ಮಾಡಲಾಗಿದೆ. ಸುಸಜ್ಜಿತ ಹಾಗೂ ಅತ್ಯಾಧುನಿಕವುಳ್ಳ ಹೈಟೆಕ್ ಅಂಗನವಾಡಿ ಕಟ್ಟಡ ಇದು. ನಿರ್ಮಾಣಗೊಂಡು 1 ವರ್ಷ ಮುಗಿದರೂ ಕೂಡ ಇನ್ನೂ ಈ ಡಿಜಿಟಲ್ ಅಂಗನವಾಡಿಗೆ ಉದ್ಘಾಟನೆಯ ಭಾಗ್ಯ ದೊರಕಿಲ್ಲ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಅನುದಾನದಲ್ಲಿ ನಿರ್ಮಾಣವಾಗಿರುವಂತಹ ಡಿಜಿಟಲ್ ಅಂಗನವಾಡಿ ಇದು. ಸುಂದರವಾದ, ಅತ್ಯಂತ ಸುಸಜ್ಜಿತವಾಗಿ, ರಾಜ್ಯದಲ್ಲಿಯೇ ಮಾದರಿಯಾದಂತಹ ಅಂಗನವಾಡಿ ಕಟ್ಟಡ ನೀವು ಕೂಡ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಗ್ರಾಮದ ಮುಖಂಡ ಬಸವರಾಜ್ ಯೋಗಪ್ಪನವರು ಆಗ್ರಹಿಸಿದ್ದಾರೆ, ಶೀಘ್ರವೇ ಲೋಕಾರ್ಪಣೆ ಆಗಬೇಕು ಈ ಅಂಗನವಾಡಿ ಕೇಂದ್ರ ಅಂತ ಆಗ್ರಹಿಸಿದ್ದಾರೆ. ಇನ್ನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಕಡೆ ಗಮನ ಕೊಡಿ, ಆದಷ್ಟು ಬೇಗ ಲೋಕಾರ್ಪಣೆಗೊಳಿಸಿ ಅಂತ ಗ್ರಾಮದ ಮುಖಂಡ ಬಸವರಾಜ್ ಆಗ್ರಹಿಸಿದ್ದಾರೆ. ಇವತ್ತು ಏಳಂತ ಅಂಗನವಾಡಿ ಬಹಳ ಸುಂದರವಾಗಿ ನಮ್ಮ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ತಮ್ಮ ಅನುದಾನದಿಂದ ಏಳಂತ ಅಂಗನವಾಡಿ ಕಟ್ಟಿದ್ದಾರೆ. ಗುಡಿಕಡಿ ಗ್ರಾಮದಾಗ ಭಾರಿ ಸುಂದರವಾದ ಕಟ್ಟಡ ಇದೆ. ಒಳಗೆ ಚಿತ್ರಕಲಾ ಮಕ್ಕಳ ಅದೇನೇನೋ ಅನಿವಾರ್ಯ ಕಾರಣದಿಂದ ಇದು ಇನ್ನೂ ಉದ್ಘಾಟನಾ ಭಾಗ್ಯನ ಕಂಡುಬಂದಿಲ್ಲ. ಇದು ಉದ್ಘಾಟನಾ ಭಾಗ್ಯ ಆದರೆ ಮಕ್ಕಳ ಭವಿಷ್ಯ ಈ ಇದರಿಂದ ರೂಪಿಸ್ತದೆ ಅಂತೇಳಿ ನಾವು ಈ ಮೂಲಕ ನಾವು ಗ್ರಾಮಸ್ಥರೆಲ್ಲ ಅಂದ್ಕೊಂಡೀವಿ. ಇದೆಲ್ಲ ಗಲೀಜು ಮಾಡೋಕೆ ಬಿಟ್ರೆ ಇದು ಈಗ ಹಳೆ ಅಂಗನವಾಡಿ ಐತಿ. ಅಂಗನವಾಡಿ ಯಾವಾಗ ಹೋಗುತ್ತೆ, ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಶೀಘ್ರ ಇದನ್ನು ಸಂಬಂಧಪಟ್ಟ ಇಲಾಖೆಯವರು ಹಾಗೂ ಸಂಬಂಧಪಟ್ಟ ಶಾಸಕರು ಹಾಗೂ ಮಾನ್ಯ ಕೇಂದ್ರ ಸಚಿವರು ಇತ್ತ ಗಮನ ಹರಿಸಿ ನಮ್ಗೆ ಶೀಘ್ರ ಈ ಅಂಗನವಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇವತ್ತು ಏಳಂತ ಅಂಗನವಾಡಿ ಭಾಳ ಸುಂದರವಾಗಿ ನಮ್ಮ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ತಮ್ಮ ಅನುದಾನದಿಂದ ಏಳಂತ ಅಂಗನವಾಡಿ ಕಟ್ಟಿದ್ದಾರೆ. ಗುಡಿಕಡಿ ಗ್ರಾಮದಾಗ ಭಾರಿ ಸುಂದರವಾದ ಕಟ್ಟಡ ಇದೆ. ಒಳಗೆ ಚಿತ್ರಕಲಾ ಮಕ್ಕಳ ನೋಡೋಕ್ಕೆಲ್ಲ ಅದೇನೇನೋ ಅನಿವಾರ್ಯ ಕಾರಣದಿಂದ ಇದು ಇನ್ನೂ ಉದ್ಘಾಟನಾ ಭಾಗ್ಯನ ಕಂಡುಬಂದಿಲ್ಲ. ಉದ್ಘಾಟನಾ ಭಾಗ್ಯ ಆದರೆ ಮಕ್ಕಳ ಭವಿಷ್ಯ ಈ ಇದರಿಂದ ರೂಪಿಸ್ತದೆ ಅಂತೇಳಿ ನಾವು ಈ ಮೂಲಕ ನಾವು ಗ್ರಾಮಸ್ಥರೆಲ್ಲ ಅಂದ್ಕೊಂಡೀವಿ. ಇದೆಲ್ಲ ಗಲೀಜು ಮಾಡೋಕೆ ಬಿಟ್ರೆ ಇದು ಈಗ ಹಳೆ ಅಂಗನವಾಡಿ ಐತಿ. ಅಂಗನವಾಡಿ ಯಾವಾಗ ಹೋಗುತ್ತೆ, ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಶೀಘ್ರ ಇದನ್ನು ಸಂಬಂಧಪಟ್ಟ ಇಲಾಖೆಯವರು ಹಾಗೂ ಸಂಬಂಧಪಟ್ಟ ಶಾಸಕರು ಹಾಗೂ ಮಾನ್ಯ ಕೇಂದ್ರ ಸಚಿವರು ಇತ್ತ ಗಮನ ಹರಿಸಿ ನಮ್ಗೆ ಶೀಘ್ರ ಈ ಅಂಗನವಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇವತ್ತು ಏಳಂತ ಅಂಗನವಾಡಿ ಬಹಳ ಸುಂದರವಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.